ಮೈಸೂರಿನ ದೇವರಾಜ ಮಾರುಕಟ್ಟೆಗೆ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಭೇಟಿ ನೀಡಿ ಶಿಥಿಲಗೊಂಡ ಪಾರಂಪರಿಕ ಕಟ್ಟಡವನ್ನು ವೀಕ್ಷಿಸಿದ್ದಾರೆ ಹಲವು ವರ್ಷಗಳಿಂದ ದೇವರಾಜ ಮಾರುಕಟ್ಟೆ ವಿಚಾರ ನೆನೆಗುದಿಗೆ ಬಿದ್ದಿದ್ದು ಸರ್ಕಾರ ಮಳಿಗೆದಾರರು ಹಾಗೂ ಪಾರಂಪರಿಕ ತಜ್ಞರ ನಡುವೆ ತಿಕ್ಕಾಟ ನಡೆಯುತ್ತಿದೆ ಕಟ್ಟಡ ನೆಲಸಮ ಮಾಡಿ ಹೊಸ ಕಟ್ಟಡ ನಿರ್ಮಿಸಲು ಪಾಲಿಕೆ ಕೌನ್ಸಿಲ್ ಸೂಚಿಸಿದ್ದು ಕಟ್ಟಡ ಮರು ನಿರ್ಮಾಣಕ್ಕೆ ಪಾರಂಪರಿಕ ತಜ್ಞರ ತಂಡ ಶಿಫಾರಸು ಮಾಡಿದೆ ಈ ಬಗ್ಗೆ ಮಾತನಾಡಿರುವ ಮೇಯರ್ ತಸ್ನೀಂ ದೇವರಾಜ ಮಾರುಕಟ್ಟೆಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ವ್ಯಾಪಾರಿಗಳು ತುಂಬಾ ತೊಂದರೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಈ ಹಿಂದೆ ಮಾರುಕಟ್ಟೆಯಲ್ಲಿ ಅನೇಕ ವಿದ್ಯುತ್ ಅವಘಡಗಳು ಸಂಭವಿಸಿದ್ದು ದೇವರಾಜ ಮಾರುಕಟ್ಟೆ ಕಟ್ಟಡ ಕುಸಿದು ಹಾನಿ ಕೂಡ ಆಗಿದೆ ಇನ್ನು ಈ ಬಗ್ಗೆ ಪಾಲಿಕೆ ಸದಸ್ಯರು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಶೀಘ್ರವೇ ಕಟ್ಟಡ ಮರು ನಿರ್ಮಾಣದ ಬಗ್ಗೆ ಚರ್ಚೆ ಮಾಡಿ ಮಳಿಗೆದಾರರ ಮನವೊಲಿಸುವ ಪ್ರಯತ್ನ ಮಾಡುತ್ತೇವೆ ಅಂತ ಮೇಯರ್ ತಸ್ನೀಮ್ ತಿಳಿಸಿದ್ರು ಇನ್ನು ನಮ್ಮ ಪ್ರತಿನಿಧಿ ಯಶಸ್ ಮಾವತೂರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಅವರನ್ನು ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಮೈಸೂರಿನ ಪಾರಂಪರಿಕ ಕಟ್ಟಡ ಆದಂತಹ ದೇವರಾಜ ಮಾರುಕಟ್ಟೆ ಏನು ಸಾಕಷ್ಟು ವರ್ಷಗಳಿಂದ ಏನು ಕುಸ್ತಿರ್ತಕ್ಕಂಥದ್ದು ಹಾಗೂ ಏನು ಇದನ್ನು ನವೀಕರಣ ಮಾಡಬೇಕು ಅಂತ ಕೂಡ ಈಗಾಗಲೇ ಏನು ಪಾಲಿಕೆ ಕೌನ್ಸಿಲ್ ಸಭೆಯಲ್ಲಿ ಕೂಡ ನಿರ್ಧಾರ ಆಗಿತ್ತು ಆದರೆ ಇದನ್ನು ಅಭಿವೃದ್ಧಿ ಪಡಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಪಾಲಿಕೆ ನಡುವೆ ಸಾಕಷ್ಟು ರೀತಿಯಾದಂತಹ ತಿಕಾಟ ಹಾಗೂ ಏನು ಇಲ್ಲಿರುವಂತಹ ಮಳಿಗೆದಾರರು ಕೂಡ ನ್ಯಾಯಾಲಯದ ಮೆಟ್ಟಲು ಕೂಡ ಏರಿದ್ದಾರೆ ಅಥವಾ ಇದನ್ನು ಡೆಮಾಲಿಶ್ ಮಾಡಬೇಕಾ ಅಥವಾ ಇದನ್ನು ಪುನರ್ ನವೀಕರಣ ಅನ್ನೋದು ಕೂಡ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆ ಆಗಿದೆ ಈ ವಿಚಾರವಾಗಿ ಮಾತಾಡೋದಕ್ಕೆ ಮೇಯರ್ ತಸ್ನೀಮ್ ಅವರಿದ್ದಾರೆ ಬನ್ನಿ ಒಟ್ಟಿಗೆ ಮಾತಾಡೋಣ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ಇವತ್ತು ವಿಸಿಟ್ ಮಾಡಿದ್ರಾ ಏನು ನೋಡಿದ್ರೆ ಏನು ಅನ್ಸ್ತು ಮೇಡಮ್ ತುಂಬ ಶಿಥಿಲವಾಗಿದೆ ಬಿಲ್ಡಿಂಗ್ ಮತ್ತು ನನಗೆ ತುಂಬ ಭಯ ಆಗ್ತಾ ಇದೆ ಅದು ಹೆಂಗೆ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಹಾರೆಬಲ್ ಅಂತ ಹಾರಬಲ್ ಪರಿಸ್ಥಿತಿ ಇದೆ ಅದಕ್ಕೆ ಲಾಸ್ಟ್ ಕೌನ್ಸಿಲಲ್ಲಿ ಕೂಡ ತೀರ್ಮಾನ ಆಗಿದೆ ಈಗ ಅಟ್ ಹೆರಿಟೇಜ್ ಕಮಿಟಿಯವರು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಇಲ್ಲ ಇದು ಡೆಮಾಲಿಷ್ ಮಾಡಲೇಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಸೊ ಅದಕ್ಕೆ ಕೌನ್ಸಿಲಲ್ಲಿಯೂ ತೀರ್ಮಾನ ಆಯಿತು ಸಲ ನಾನೇ ಖುದ್ದಾಗಿ ಭೇಟಿ ಕೊಟ್ಟು ಯಾವ ಥರ ಇದೇ ಪರಿಸ್ಥಿತಿ ಅಟ್ ಪ್ರೆಸೆಂಟು ನೋಡ್ಬಿಟ್ಟು ನಾವು ನ್ಯಾಯಾಲಯಕ್ಕೆ ಕಳಿಸ್ಬೇಕು ಅಂತ ನಾವು ನಾವು ಡೆಪ್ಟಿ ಮೇಯರ್ ಈಗ ವಾರ್ಡ್ ಕಾರ್ಪೊರೇಟ್ರು ಬರ್ತಾ ಇದ್ದಾರೆ ಅದೆಲ್ಲ ನೋಡ್ಬಿಟ್ಟು ತಿರ್ಗ ನಾವು ವರದಿ ಕಳಿಸ್ಕೊಡ್ತೇವೆ ಮೇಡಮ್ ಈಗ ಇಲ್ಲಿನ ಮಳಿಗೆದಾರರು ಮತ್ತು ಪಾರಂಪರಿಕ ತಜ್ಞರಿದ್ದಾರೆ ಅಥವಾ ಹೋರಾಟಗಾರರು ಕೂಡ ಸಾಕಷ್ಟು ಹೋರಾಟ ಮಾಡ್ತಾರೆ ಅವ್ರನ್ನ ಮನವೊಲಿಸುವಂತ ಯಾಕಂದ್ರೆ ಸಾಕಷ್ಟು ಶಿಥಿಲ ಆಗಿದೆ ಇದಕ್ಕೂ ಹಿಂದೆ ನಾಲ್ಕು ಸಲ ಶಾರ್ಟ್ ಸರ್ಕ್ಯೂಟ್ ಇರಬಹುದು ಸಾಕಷ್ಟು ಅವಘಡಗಳಾಗಿದೆ ಮತ್ತೆ ಒಂದು ಸೈಡ್ ಈಗಾಗಲೇ ನಾನು ಮನವರಿಕೆ ಮಾಡುವಂತ ಕೆಲಸ ಮಾಡ್ತೀನಿ ಖಂಡಿತ ಮಾಡ್ಲೇಬೇಕಾಗತ್ತೆ ಯಾಕೆಂದರೆ ಅವ್ರ ಲೈಫ್ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ಒಂದು ಕೆಲವು ಭಾಗನೇ ಕುಸ್ದೋಗಿ ಯಾರು ಇಬ್ರು ಸತ್ತು ಹೋಗಿದ್ದಾರೆ ಅಂತೆ ಮತ್ತು ಇಲ್ಲಿ ಎಲೆಕ್ಟ್ರಿಕಲ್ ವ್ಯವಸ್ಥೆ ನೋಡಿದ್ರೆ ಇದುವರೆಗೂ ಒಂದು ಏಳು ಎಂಟು ಸಲ ಶಾರ್ಟ್ ಸರ್ಕ್ಯೂಟ್ ಕೂಡ ಹೋಗಿದಂತೆ ಸೊ ಅವ್ರನ್ನ ಹೇಳ್ತೀನಿ ಅವ್ರ ಲೈಫ್ ಇಂಪಾರ್ಟೆಂಟ್ ಬೇಕಾದ್ರೆ ನಾವು ತಿರ್ಗ ಯಾವ ತರ ಇದೆ ಇದೆ ಇದು ಹೆರಿಟೇಜ್ ಲುಕ್ ಇದೆ ಅದೇ ತರ ನಾವು ನಿರ್ಮಾಣ ಮಾಡಿಸ್ಕೊಡ್ತೀವಿ ಅಂತ ಅವ್ರನ್ನ ಭರವಸೆ ಕೊಟ್ಬಿಟ್ಟು ಟೈಮ್ ಕೇಳ್ತೀವಿ ಆದಷ್ಟು ಬೇಗ ಅದು ಕಂಪ್ಲೀಟ್ ಮಾಡಿಸ್ಬಿಟ್ಟು ತಿರ್ಗ ಅವ್ರ ಅಂಗಡಿಗಳನ್ನ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿ ಈಗ ವಿಸಿಟ್ ಮಾಡಿದಿರಿ ನೆಕ್ಸ್ಟ್ ಪ್ರೋಸೆಸ್ ಏನ್ ನೆಕ್ಸ್ಟ್ ಈಗ ತಿರ್ಗ ನಾವು ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡ್ಬಿಟ್ಟು ನಮ್ಗೆಲ್ಲ ಪಾಲಿಕೆ ಅಧಿ ನಗರ ಪಾಲಿಕೆ ಸದಸ್ಯರ ಜೊತೆ ಎಲ್ಲ ಲೀಡರ್ಸ್ ಜೊತೆ ಡಿಸ್ಕಸ್ ಮಾಡ್ಬಿಟ್ಟು ಏನ್ ಮುಂದೆ ತೀರ್ಮಾನ ಮಾಡ್ಬೇಕು ಮಾಡ್ತೀವಿ ಸರ್ ನಮಸ್ತೆ ಸರ್ ಸಾಕಷ್ಟು ವರ್ಷಗಳಿಂದ ಈ ಒಂದು ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಏಳೆಂಟು ವರ್ಷಗಳಾಗಿದೆ ಆಮೇಲೆ ಇಲ್ಲಿ ಸಾಕಷ್ಟು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಇವತ್ತು ವೀಕ್ಷಣೆ ಮಾಡಿದಿರ ಏನಂತ ಹೇಳಿ ಸರ್ ಮೊದಲನೇದಾಗಿ ಈ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲೂ ಸ್ವಲ್ಪ ತೋರಿಸಿ ಜನ್ರಿಗೂ ಗೊತ್ತಾಗ್ಲಿ ಭಾಳ ಹಳೆ ಕಟ್ಟಡ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ಎಲ್ಲ ಓಟೋಗ್ಬಿಟ್ಟಿದೆ ಈಗ ನಮ್ಮ ಈಗ ಹೆರಿಟೇಜ್ ಇವರು ಕೂಡ ಇವಾಗ ಆಲ್ರೆಡಿ ಡೆಮಾಲಿಷ್ ಮಾಡಬೇಕು ಅಂತ ಹೇಳಿದ್ದಾರೆ ತಮ್ಮ ಜೊತೆ ಮಾರ್ಕೆಟ್ ಅಸೋಸಿಯೇಷನು ಮತ್ತು ಇಲ್ಲಿರೋರು ಜ ಎಲ್ಲರೂ ಕೈ ಜೋಡಿಸಿದೆ ಒಂದು ಅತ್ಯುತ್ತಮವಾದ ಒಳ್ಳೆ ಮಾರ್ಕೆಟೇ ಕೊಡ್ಬೋದು ಈಗ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು ನೋಡಿದ್ದೀರಾ ರೀಸೆಂಟ್ ಆಗಿರೋದು ಟೆಕ್ನಾಲಜಿ ತುಂಬ ಮುಂದೆ ಬಂದಿದೆ ಆದಷ್ಟು ಜಲ್ದಿನೇ ಮಾಡ್ಕೊಡ್ಬೋದು ಏನು ಟೈಮ್ ರಿಕ್ವೈರ್ಮೆಂಟ್ ಇದೆ ಅದಕ್ಕಿಂತ ಜಲ್ದಿನೇ ಮಾಡ್ಕೊಡೋಷ್ಟಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಏನು ಬಹಳ ಪ್ರಮುಖವಾಗಿ ಈ ಕಟ್ಟಡ ಏನಿದೆ ಈ ಕಟ್ಟಡ ಇವತ್ತು ಸಾಕಷ್ಟು ದಾರುಣ ಸ್ಥಿತಿಯಲ್ಲಿ ಇಲ್ಲಿ ಜನ ಇರತಕ್ಕಂಥದ್ದು ಯಾವಾಗಾರು ಕೂಡ ಅವಘಡ ಸಂಭವಿಸಬಹುದು ಹೀಗಾಗಿ ಮುನ್ನ ಮುನ್ನ ಕ್ರಮವಾಗಿ ಏನು ಮುಂದಿನ ದಿನಗಳಲ್ಲಿ ಇದನ್ನು ನವೀಕರಣ ಮಾಡುವಂತದ್ದು ಅಥವಾ ಏನು ಮರು ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಕೈಯಾಗ್ತೀವಿ ಈಗಾಗಲೇ ಕೌನ್ಸಿಲ್ ಕೂಡ ನಿರ್ಣಯ ಆಗಿದೆ ಹಾಗೂ ಇದ್ರ ಬಗ್ಗೆ ಕೂಡ ಎಲ್ಲಾ ಕಾರ್ಪೊರೇಟರ್ಗಳು ಅಧಿಕಾರಿಗಳು ಜೊತೆ ಶೀಘ್ರವಾಗಿ ಚರ್ಚಿಸ್ತೇನೆ ಅನ್ನೋದು ಇವರ ಅಭಿಪ್ರಾಯ ಕ್ಯಾಮರಾಮನ್ ಮಧುಮೋಹನ್ ಜೊತೆ ಯಶಸ್ ಮಾತು ನ್ಯೂಸ್ ಕಂಕಣ ಮೈಸೂರು